ಕಾಂಗ್ರೆಸ್ ನಲ್ಲಿ ಮುಸುಕಿನ ಗುದ್ದಾಟ ಡಿಕೆ ಶುಕ್ಮಾರ್ ಮತ್ತು ಸಿದ್ದರಾಮಯ್ಯನವರ ನಡುವಿನ ಪ್ರತಿಷ್ಠೆಯ ಕಾಳಗ ಮುಗಿಯುವ ಯಾವ ಲಕ್ಷಣಗಳು ಕಾಣುತ್ತಿಲ್ಲ ಯಾಕಂದ್ರೆ ಈ ವಾರದಲ್ಲಿ ಡಿಕೆ ಶುಕ್ಮಾರ್ ಅವರು ನೀಡಿದಂತ ಎರಡು ಹೇಳಿಕೆಗಳಿಂದ ಕಾಂಗ್ರೆಸ್ ನಲ್ಲಿ ಒಳಜಗಳ ಭಿನ್ನಮತ ತಾರಕಕ್ಕೇರಿದೆ ಈ ಒಂದು ಅಂಶ ಬಿಜೆಪಿಗೆ ವರವಾಗುವ ಎಲ್ಲಾ ಲಕ್ಷಣಗಳು ಕೂಡ ಕಂಡುಬರತೊಡಗಿವೆ ಅದರಲ್ಲೂ ವಿಶೇಷವಾಗಿ ಪದೇ ಪದೇ ಸಿದ್ದರಾಮಯ್ಯ ಅವರನ್ನು ಟಾರ್ಗೆಟ್ ಮಾಡಿಕೊಂಡು ಕೆಪಿಸಿಸಿ ಅಧ್ಯಕ್ಷರಾಗಿರತಕ್ಕಂತ ಡಿಕೆ ಶಿವಕುಮಾರ್ ಈ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ ಅಷ್ಟಕ್ಕೂ ಈ ವಾರದಲ್ಲಿ ಡಿಕೆ ಶಿವಕುಮಾರ್ ನೀಡಿದಂತ ಎರಡು ಹೇಳಿಕೆಗಳಾದರೂ ಯಾವವು ಈ ಪ್ರತಿಷ್ಠಿತ ಕಾಳಗದಲ್ಲಿ ಡಿಕೆ ಶಿವಕುಮಾರ್ ಮೇಲುಗೈ ಸಾಧಿಸಿದ್ರ ವೀಕ್ಷಕರೇ 2023 ವಿಧಾನಸಭೆ ಚುನಾವಣೆ ಹತ್ತಿರ ಆಗ್ತಿದೆ ಇಂಥ ಹೊತ್ತಿನಲ್ಲಿ ಬಿಜೆಪಿಗಿಂತ ಸ್ವಲ್ಪ ಮುಂದೆನೆ ಇರುವ ಕಾಂಗ್ರೆಸ್ನಲ್ಲಿ ಈಗ ಒಳಜಗಳ ಮುನಿಸು ಆಂತರಿಕ ಕಚ್ಚಾಟ ಭುಗಿಲೆದ್ದಿದೆ ಇದರಿಂದಾಗಿ ಕಾಂಗ್ರೆಸ್ ಎಲ್ಲೋ ಒಂದು ಕಡೆ ಸ್ವಪಕ್ಷೀಯರ ನಡುವಿನ ಈ ಗುದ್ದಾಟದಿಂದ ಬಿಜೆಪಿಗೆ ವರವಾಗುವ ಸಾಧ್ಯತೆ ಹೆಚ್ಚಿದೆ ಯಾಕಂದ್ರೆ ಈ ವಾರದಲ್ಲಿ ಡಿಕೆ ಶಿವಕುಮಾರ್ ಒಂದು ಎರಡು ಹೇಳಿಕೆ ನೀಡಿದ್ರು ಅದು ಸಿದ್ದರಾಮಯ್ಯ ಅವರನ್ನೇ ಟಾರ್ಗೆಟ್ ಮಾಡಿಕೊಂಡು ಅವರನ್ನು ಕಟ್ಟಿ ಹಾಕುವ ಒಂದು ತಂತ್ರದೊಂದಿಗೆ ನೀಡಿದ ಈ ಎರಡು ಹೇಳಿಕೆಗಳು ಸಂಚಲನ ಉಂಟಾಗಿದೆ ಶುಕ್ರವಾರ ನೀಡಿದಂತ ಒಂದು ಹೇಳಿಕೆ ಏನಪ್ಪ ಅಂದ್ರೆ ಕಾಂಗ್ರೆಸ್ ನಲ್ಲಿ ಒಬ್ಬರಿಗೆ ಒಂದು ಟಿಕೆಟ್ ಅಂತ ಹೇಳುವ ಮೂಲಕ ನೇರವಾಗಿ ಸಿದ್ದರಾಮಯ್ಯ ಅವರನ್ನೇ ಗುರಿ ಇಟ್ಟುಕೊಂಡು ಈ ದಾಳವನ್ನು ಉರುಳಿಸಿದ್ದಾರೆ ಯಾಕಂದ್ರೆ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಡುವೆ ಸಿಎಂ ಹುದ್ದೆಗಾಗಿ ಪೈಪೋಟಿ ನಡೀತಿದೆ ಈ ಒಂದು ಪ್ರತಿಷ್ಠಿತ ಯುದ್ಧದಲ್ಲಿ ಡಿಕೆ ಶಿವಕುಮಾರ್ ಈ ಹೊಸ ದಾಳ ಉರುಳಿಸುವ ಮೂಲಕ ಸಿದ್ದರಾಮಯ್ಯ ಅವರನ್ನು ಒಂದೇ ಕ್ಷೇತ್ರದಲ್ಲಿ ಸ್ಪರ್ಧಿಸುವುದಕ್ಕೆ ಅವಕಾಶ ನೀಡುವ ಮೂಲಕ ಅಲ್ಲಿ ಒಂದಷ್ಟು ತಂತ್ರ ರಣತಂತ್ರ ಎಣಿಯುವ ಯೋಚನೆಯಲ್ಲಿದ್ದಾರೆ ಎಂದು ಹೇಳಲಾಗ್ತದೆ ಯಾಕಂದ್ರೆ 18ರ ವಿಧಾನಸಭೆ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಅವರು ಎರಡು ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರು ಒಂದು ಚಾಮುಂಡೇಶ್ವರಿ ಮತ್ತೊಂದು ಬಾದಾಮಿ ಆದರೆ ಅಲ್ಲಿ ಗೆದ್ದದ್ದು ಬಾದಾಮಿಯಲ್ಲಿ ಮಾತ್ರ ಆದರೆ ಈ ಬಾರಿ ಕೂಡ ಎರಡು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡುವ ಒಂದು ಇಂಗಿತವನ್ನು ತಮ್ಮ ಬೆಂಬಲಿಗರಲ್ಲಿ ಸಿದ್ದರಾಮಯ್ಯ ಅವರು ವ್ಯಕ್ತಪಡಿಸಿದ್ದಾರೆ ಎಂದು ಹೇಳಲಾಗ್ತದೆ ಇದರ ಸುಳಿವು ಅರಿತ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಓಟಕ್ಕೆ ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ಇಂಥದ್ದೊಂದು ಹೇಳಿಕೆ ನೀಡಿದ್ದಾರೆ ಯಾಕಂದ್ರೆ ಕಾಂಗ್ರೆಸ್ನಲ್ಲಿ ಯಾವಾಗಲೂ ಕೆಪಿಸಿಸಿ ಅಧ್ಯಕ್ಷರಾಗಿರುವ ಮುಖ್ಯಮಂತ್ರಿ ಆಗಿರುವ ಉದಾಹರಣೆಗಳು ಹೆಚ್ಚುವ ಹೀಗಾಗಿ ಸಿಎಂ ಹುದ್ದೆ ಮೇಲೆ ಈಗಾಗಲೇ ಕಣ್ಣಿಟ್ಟು ಇಬ್ಬರ ನಡುವೆ ಪೈಪೋಟಿ ನಡೀತಿದೆ ಇಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರನ್ನು ಕಟ್ಟಿಹಾಕುವ ನಿಟ್ಟಿನಲ್ಲಿ ಡಿಕೆಶಿ ಈ ಒಂದು ಹೇಳಿಕೆ ನೀಡಿದ್ದಾರೆ ಮಂಗಳವಾರ ಇನ್ನೊಂದು ಹೇಳಿಕೆ ನೀಡಿದ್ರು ಅದೇನಪ್ಪ ಅಂದ್ರೆ ಅಭ್ಯರ್ಥಿಗಳನ್ನು ಘೋಷಿಸುವ ಸ್ವತಂತ್ರ ಯಾರಿಗೂ ಇಲ್ಲ ಯಾಕಂದ್ರೆ ಕಳೆದ ಭಾನುವಾರ ಅಷ್ಟೇ ಸಿದ್ದರಾಮಯ್ಯ ಅವರು ಕೊಪ್ಪಳದಲ್ಲಿ ನಡೆದಂತ ಮದುವೆ ಕಾರ್ಯಕ್ರಮದಲ್ಲಿ ಅಲ್ಲಿನ 5 ವಿಧಾನಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದ್ರು ಇದನ್ನು ಕೇಳಿ ಕೆರಳಿ ಕಂಡವಾಗಿದ್ದ ಡಿಕೆ ಶಿವಕುಮಾರ್ ಅವರು ಟಿಕೆಟ್ ಘೋಷಣೆ ಮಾಡುವ ಚುನಾವಣೆಗೆ ಮುಂಚೆ ಟಿಕೆಟ್ ಘೋಷಣೆ ಮಾಡುವ ಅಧಿಕಾರ ಸಿದ್ದರಾಮಯ್ಯ ಅವರಿಗಿಲ್ಲ ಮತ್ತು ನನಗೂ ಇಲ್ಲ ಅದು AICC ಮುಖಂಡರಿಗೆ ಮಾತ್ರ ಎಂದು ಹೇಳುವ ಮೂಲಕ ಸಿದ್ದರಾಮಯ್ಯ ಅವರಿಗೆ ಟಕ್ಕರ್ ಕೊಟ್ಟಿದ್ರು ಈ ಎರಡು ಹೇಳಿಕೆಗಳು ಕಾಂಗ್ರೆಸ್ನಲ್ಲಿ ಸಂಚಲನ ಸೃಷ್ಟಿ ಮಾಡಿವೆ ಯಾಕಂದ್ರೆ ಈ ಒಂದು ಕಾಳಗ ಎದುರಾಳಿ ಮತ್ತು ಆಡಳಿತಾರೂಢ ಬಿಜೆಪಿಗೆ ಲಾಭವಾಗುವ ಸಾಧ್ಯತೆಯನ್ನು ಕೂಡ ತಳ್ಳಿಹಾಕುವಂತಿಲ್ಲ ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ